ಹಾಯ್ ಫ್ರೆಂಡ್ಸ್, ನನ್ನ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬ್ಯಾಂಕ್ ಡೀಟೇಲ್ಸ್ನ ಹೇಗೆ ಆ್ಯಡ್ ಮಾಡೋದು ಆಡ್ಸೆನ್ಸ್ನಲ್ಲಿ ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ ಯಾವ್ಯಾವ ಪ್ರೊಸೆಸ್ ಯಾವ್ಯಾವ ಟೈಮ್ನಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅಂತೇಳಿ. ನಿಮ್ಮ ಚಾನಲ್ ಮಾನಿಟೈಸೇಷನ್ ಆದ ತಕ್ಷಣ ಎಲ್ಲ ವೀಡಿಯೋಸ್ನ ಮಾನಿಟೈಸೇಷನ್ ಆನ್ ಮಾಡಬೇಕು. ಆನ್ ಮಾಡಿದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತಂದರೆ, ನೀವು ಆಡ್ಸೆನ್ಸಲ್ಲೇ ಎಲ್ಲ ಪ್ರೊಸೆಸ್ನ ಮಾಡಬೇಕಾಗುತ್ತೆ. ಫಸ್ಟು US ಟ್ಯಾಕ್ಸ್ನ ಫಿಲ್ಅಪ್ ಮಾಡಬೇಕು. ನೆಕ್ಸ್ಟು ಐಡೆಂಟಿಟಿ ವೆರಿಫಿಕೇಷನ್ ಮಾಡಬೇಕು. ಐಡೆಂಟಿಟಿ ವೆರಿಫಿಕೇಷನ್ ಮಾಡಬೇಕು ಅಂತಂದರೆ, ನಿಮಗೆ ಆಡ್ಸೆನ್ಸಲ್ಲಿ ಪಾಪಪ್ ಮೆಸೇಜ್ ಬರುತ್ತೆ ಐಡೆಂಟಿಟಿ ವೆರಿಫಿಕೇಷನ್ ಮಾಡ್ಕೊಳ್ಳಿ ಅಂತೇಳಿ. ಆವಾಗ ನೀವು ಐಡೆಂಟಿಟಿ ವೆರಿಫಿಕೇಷನ್ ಮಾಡ್ಕೋಬೇಕಾಗುತ್ತೆ. ಐಡೆಂಟಿಟಿ ವೆರಿಫಿಕೇಷನ್ ಮಾಡೋ ಟೈಮ್ನಲ್ಲಿ ನೀವು ನ್ಯೂ ಮೆಥಡ್, ಈಗ ಪ್ರೆಸೆಂಟ್ ಬಂದಿದೆಯಲ್ಲ, ಆ ಮೆಥಡ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಐಡೆಂಟಿಟಿ ವೆರಿಫಿಕೇಷನ್, ಅಡ್ರೆಸ್ ವೆರಿಫಿಕೇಷನ್ ಎರಡೂ ಒಂದೇ ಬಾರಿ ಆಗುತ್ತೆ. ಅದರಲ್ಲಿ ನೀವು ಐಡಿ ಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಮತ್ತು ನಿಮ್ಮ ಫೇಸ್ನ ತೋರಿಸ್ಬೇಕಾಗುತ್ತೆ. ಇದು ನ್ಯೂ ಮೆಥಡಲ್ಲಿ. ಓಲ್ಡ್ ಮೆಥಡಲ್ಲಿ ಆದರೆ ನೀವು ಐಡೆಂಟಿಟಿ ವೆರಿಫಿಕೇಷನ್ ಫಸ್ಟ್ಗೆ ಮಾಡಿ, ಅಂದರೆ ನೀವು ಐಡೆಂಟಿಟಿ ಕಾರ್ಡ್ನ ಅಪ್ಲೋಡ್ ಮಾಡಿದಾದಮೇಲೆ ನೆಕ್ಸ್ಟ್ ಅಡ್ರೆಸ್ ವೆರಿಫಿಕೇಷನ್ ಮಾಡಬೇಕು ಅಂತಂದರೆ, ನಿಮಗೆ ಅಡ್ರೆಸ್ಗೆ ಒಂದು ಆಡ್ಸೆನ್ಸ್ ಲೆಟರ್ ಬರುತ್ತೆ, ಅದರಲ್ಲಿರೋ ಪಿನ್ನ ನೀವು ಎಂಟ್ರ್ ಮಾಡಿದರೆ ಅಡ್ರೆಸ್ ವೆರಿಫಿಕೇಷನ್ ಆಗುತ್ತೆ. ಈಗ US ಟ್ಯಾಕ್ಸ್ ಕಂಪ್ಲೀಟ್ ಆದಮೇಲೆ ಮತ್ತು ಐಡೆಂಟಿಟಿ ವೆರಿಫಿಕೇಷನ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ಅಡ್ರೆಸ್ ವೆರಿಫಿಕೇಷನ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ನೀವು ಬ್ಯಾಂಕ್ ಡೀಟೇಲ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಯಾವ ರೀತಿ ಬ್ಯಾಂಕ್ ಡೀಟೇಲ್ಸ್ನ ಆ್ಯಡ್ ಮಾಡಬೇಕು ಅಂತೇಳಿ ಈಗ ತೋರಿಸ್ತೀನಿ ನಿಮಗೆ. ನೀವು ಆ್ಯಡ್ ಮಾಡಬೇಕಾದ್ರೆ ಎರಡು ಇಂಪಾರ್ಟೆಂಟ್ ಥಿಂಗ್ನ ನೀವು ಇಟ್ಕೋಬೇಕಾಗುತ್ತೆ. ಅದು ಯಾವುದು ಅಂತಂದರೆ, ಒಂದು ಪಾಸ್ಬುಕ್, ಇನ್ನೂ ಒಂದು ಸ್ವಿಫ್ಟ್ ಕೋಡ್ನ ನೀವು ಮೊದಲೇ ತೊಗೊಂಡಿರಬೇಕಾಗುತ್ತೆ. ಫ್ರೆಂಡ್ಸ್, ಸ್ವಿಫ್ಟ್ ಕೋಡ್ ನಿಮ್ಗೆ ಗೊತ್ತಿರಲಿಲ್ಲ ಅಂತಂದರೆ, ನಿಮ್ಮ ಅಕೌಂಟ್ ಎಲ್ಲಿರುತ್ತೆ, ಯಾವ ಬ್ಯಾಂಕಲ್ಲಿರುತ್ತೆ, ಆ ಬ್ಯಾಂಕ್ಗೆ ಹೋಗಿ ಈ ಥರ ಯೂಟ್ಯೂಬ್ ಮಾಡ್ತಾ ಇದ್ದೀವಿ, ನಮಗೆ ಬೇರೆ ಕಂಟ್ರಿಯಿಂದ ಅಮೌಂಟ್ ಬರೋದಿದೆ, ಅದಕ್ಕೋಸ್ಕರ ಸ್ವಿಫ್ಟ್ ಕೋಡ್ ಕೊಡಿ ನಿಮ್ಮ ಬ್ಯಾಂಕ್ದು ಅಂತೇಳಿ ಕೇಳಿದರೆ ಅವರು ಕೊಡ್ತಾರೆ ಬ್ಯಾಂಕಲ್ಲಿ. ಮತ್ತು ಆ ಬ್ಯಾಂಕಲ್ಲಿ ಕೊಟ್ಟಿರೋ ಸ್ವಿಫ್ಟ್ ಕೋಡ್ನ ನೀವು ಆನ್ಲೈನಲ್ಲಿ ಚೆಕ್ ಮಾಡ್ಕೊಳ್ಳಿ. ಸ್ವಿಫ್ಟ್ ಕೋಡ್ ಸೇಮ್ ಇತ್ತು ಅಂತಂದರೆ ನೀವು ಬ್ಯಾಂಕ್ ಡೀಟೇಲ್ಸ್ ಹಾಕುವಾಗ ಸ್ವಿಫ್ಟ್ ಕೋಡು ಕೂಡ ಹಾಕಬೇಕು. ಸ್ವಿಫ್ಟ್ ಕೋಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ನೀವು ಜೊತೆಯಲ್ಲಿ ಇಟ್ಕೊಂಡು ನೀವು ಬ್ಯಾಂಕ್ ಡೀಟೇಲ್ಸ್ನ ಆ್ಯಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಫ್ರೆಂಡ್ಸ್, ಫ್ರೆಂಡ್ಸ್ ಈಗ ಯಾವ ಥರ ಆ್ಯಡ್ ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಫ್ರೆಂಡ್ಸ್, ಫ್ರೆಂಡ್ಸ್ ಆಡ್ಸೆನ್ಸ್ ಅಕೌಂಟ್ ಓಪನ್ ಮಾಡಿದ ಮೇಲೆ ಕೆಳಗಡೆ ಲೆಫ್ಟ್ ಸೈಡ್ ಪೇಮೆಂಟ್ ಇನ್ಫೋ ಅಂತಿರುತ್ತೆ, ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದಮೇಲೆ ಈ ಥರ ಪ್ರೊಸೆಸ್ ಆಗುತ್ತೆ. ಅಲ್ಲಿ ಮೇಲ್ಗಡೆ ಅಲ್ಲಿ ಆಡ್ಸೆನ್ಸ್ ಇಂಡಿಯಾ ಅಂತಿದೆ, ಪೇಮೆಂಟ್ ಅಕೌಂಟ್ ಅಂತಿದೆ, ಅದರಲ್ಲಿ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದಮೇಲೆ ಯೂಟ್ಯೂಬ್ ಇಂಡಿಯಾ US ಡಾಲರ್ ಅಂತಿದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ಈ ಥರ ವಿಂಡೋ ಓಪನ್ ಆಗುತ್ತೆ, ನಿಮ್ಮದು ಎಷ್ಟು ಡಾಲರ್ ಆಗಿದೆ ಅಲ್ಲಿ ತೋರಿಸುತ್ತೆ. ಕೆಳಗಡೆ ಆ್ಯಡ್ ಪೇಮೆಂಟ್ ಮೆಥಡ್ ಅಂತಿದೆ, ಅದನ್ನು ನಾವು ಕ್ಲಿಕ್ ಮಾಡಬೇಕು. ಈಗ ಅಲ್ಲಿ 27.05 ಡಾಲರ್ ಆಗಿದೆ, ಅದನ್ನು ಆ್ಯಡ್ ಪೇಮೆಂಟ್ ಮೆಥಡ್ನ ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಕ್ಲಿಕ್ ಮಾಡಿದರೆ ಸ್ವಲ್ಪ ಲೋಡ್ ಆಗುತ್ತೆ, ಟೈಮ್ ತೊಗೊಳುತ್ತೆ. ಡಾಲರ್ ಎಷ್ಟೇ ಆಗಿರಲಿ ಫ್ರೆಂಡ್ಸ್, ನಿಮ್ಮ ಎಲ್ಲ ಪ್ರೊಸೆಸ್ ಮೊದಲು ಹೇಳಿದ್ನಲ್ಲ, ಆ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗಿತ್ತು ಅಂತಂದರೆ ನೀವು ಪೇಮೆಂಟ್ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಆ್ಯಡ್ ಮಾಡ್ಬೋದು. ಈ ಥರ ಪ್ರೊಸೆಸ್ ಆಗಿ ಈ ಥರ ಓಪನ್ ಆಗುತ್ತೆ ವಿಂಡೋ. ಇದರಲ್ಲಿ ಏನೇನು ಎಲ್ಲ ನೀವು ಫಿಲಪ್ ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇದ್ರೆ ಬೆನಿಫಿಷರಿ ID ಅಂತಿದೆ, ಅದು ಆಪ್ಷನಲ್ ಇದೆ, ಅದನ್ನು ಫಿಲಪ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟು ನೇಮ್ ಆನ್ ಬ್ಯಾಂಕ್ ಅಕೌಂಟ್ ಅಂತಿದೆ, ಅಲ್ಲಿ ನೇಮ್ನ ಫಿಲ್ ಮಾಡಬೇಕು. ಫ್ರೆಂಡ್ಸ್, ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಏನು ನೇಮ್ ಇರುತ್ತೆ, ಎಕ್ಸಾಕ್ಟಾಗಿ ಯಾವ ಲೆಟ್ರಲ್ಲಿರುತ್ತೆ, ಕ್ಯಾಪಿಟಲ್ ಲೆಟ್ರಲ್ಲಿದ್ದರೆ ಕ್ಯಾಪಿಟಲ್ ಲೆಟರ್, ಮತ್ತು ಸ್ಮಾಲ್ ಲೆಟ್ರಲ್ಲಿದ್ದರೆ ಸ್ಮಾಲ್ ಲೆಟರ್, ಯಾವ ಥರ ಇರುತ್ತೆ ಅದನ್ನು ಫಿಲಪ್ ಮಾಡಿ ಸೇಮ್ ಆಗಿ. ನೆಕ್ಸ್ಟು ಅಲ್ಲಿ ಬ್ಯಾಂಕ್ ನೇಮ್ ಅಂತಿದೆ, ಬ್ಯಾಂಕ್ ನೇಮ್ನ ನೀವು ಕರೆಕ್ಟಾಗಿ ಫಿಲ್ ಮಾಡಿ. SBI ಇದೆಯಾ, ಬೇರೆ ಕರ್ನಾಟಕ ಬ್ಯಾಂಕ್ ಇದೆಯಾ, ಯಾವ ಬ್ಯಾಂಕ್ ಇದೆ ಅದನ್ನು ಅಲ್ಲಿ ನೇಮ್ನ ಎಂಟ್ರ್ ಮಾಡಿ. ನೆಕ್ಸ್ಟ್ IFSC ಕೋಡ್ನ ಎಂಟ್ರ್ ಮಾಡಬೇಕಾಗುತ್ತೆ. ನಿಮ್ಮ ಪಾಸ್ಬುಕ್ಕಲ್ಲಿ IFSC ಕೋಡ್ ಇರುತ್ತೆ, ಎಲ್ಲ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಇರುತ್ತೆ, ಅದನ್ನು ಎಂಟ್ರ್ ಮಾಡಿ. ಸ್ವಿಫ್ಟ್ ಕೋಡ್ನ ನೆಕ್ಸ್ಟ್ ಎಂಟ್ರ್ ಮಾಡಬೇಕು, ಸ್ವಿಫ್ಟ್ ಬಿಕ್ ಅಂತ ಇದೆಯಲ್ಲ ಅಲ್ಲಿ ಎಂಟ್ರ್ ಮಾಡಿ. ಸ್ವಿಫ್ಟ್ ಕೋಡ್ ತೊಗೊಳೋದು ಹೇಗೆ ಅಂತ ಹೇಳಿದ್ದೀನಿ. ನೆಕ್ಸ್ಟ್ ಅಕೌಂಟ್ ನಂಬರ್ನ ಅಲ್ಲಿ ಎಂಟ್ರ್ ಮಾಡಿ ಸ್ವಿಫ್ಟ್ ಕೋಡ್ ಕೆಳಗಡೆ. ಅದಾದಮೇಲೆ ರೀಟೈಪ್ ಅಕೌಂಟ್ ನಂಬರ್ ಅಂತಿದೆ, ಅಕೌಂಟ್ ನಂಬರ್ ಮತ್ತೊಂದು ಸರಿ ಟೈಪ್ ಮಾಡಿ ಎಂಟ್ರ್ ಮಾಡಿ. ಮಾಡಿದಾದಮೇಲೆ ಕೆಳಗಡೆ ಸೆಟ್ ಆ್ಯಸ್ ಪೇಮೆಂಟ್ ಮೆಥಡ್ ಅಂತಿದೆ, ಅದನ್ನು ಚೆಕ್ ಮಾರ್ಕ್ ಮಾಡಿ. ಚೆಕ್ ಮಾರ್ಕ್ ಮಾಡಿದಾದಮೇಲೆ ಕೆಳಗಡೆ ಸೇವ್ ಅಂತಿರುತ್ತೆ, ಸೇವನ್ನ ಕ್ಲಿಕ್ ಮಾಡಿದರೆ
ನೀವು ಬ್ಯಾಂಕ್ ಡೀಟೇಲ್ಸ್ ಆ್ಯಡ್ ಮಾಡಿದಂಗೆ ಆಗುತ್ತೆ ಫ್ರೆಂಡ್ಸ್. ಸೇವ್ ಕ್ಲಿಕ್ ಮಾಡಿದಾದಮೇಲೆ ಈ ಥರ ಪ್ರೊಸೆಸ್ ಆಗುತ್ತೆ, ಪ್ರೊಸೆಸ್ ಆಗಿ ಸೇವ್ ಆಗಿಬಿಡುತ್ತೆ ಫ್ರೆಂಡ್ಸ್. ಇಷ್ಟೇ ಸಿಂಪಲ್ ಪ್ರೊಸೀಜರ್ ಇದೆ, ಈಸಿಯಾಗಿ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ಸೇವ್ ಕ್ಲಿಕ್ ಮಾಡಿದಾದಮೇಲೆ ಈ ಥರ ಪ್ರೊಸೆಸ್ ಆಗುತ್ತೆ, ಪ್ರೊಸೆಸ್ ಆದಮೇಲೆ ಈ ಥರ ಬರುತ್ತೆ ಫ್ರೆಂಡ್ಸ್. ಅಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಆ್ಯಡ್ ಆಗಿರೋದು ಅಲ್ಲಿ ತೋರಿಸುತ್ತೆ ಫ್ರೆಂಡ್ಸ್. ಇದು ಸಿಂಪಲ್ ಪ್ರೊಸೆಸ್ ಇದೆ, ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.